ಬೇಗ ಬಾಗ್ಲಾಕು, ಯಾರು ಈ ರೂಮ್ ಡೆಕೋರೇಷನ್ ನೋಡಬಾರ್ದು. ಅಲ್ಲ, ನಾನೇ ಬಂದಿದ್ದು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಇದ್ದು ಇಲ್ಲ ಅಂತ ಯಾಕೆ ಹೇಳಿದ್ರೋ ಗೊತ್ತಾಗ್ಲಿಲ್ಲ. ಆಗ್ಲೇ ನೀವು ಯಾಕೆ ಥ್ಯಾಂಕ್ಸ್ ಹೇಳಿದ್ರೋ ನನಗೂ ಗೊತ್ತಾಗ್ಲಿಲ್ಲ. ಅದ್ದ ಅದು ನನ್ ಮಾತಿಗೆ ಬೆಲೆ ಕೊಟ್ಟು ನೀನ್ ಹಳ್ಳಿಗೋಗಿ ಅಕ್ಕಿ ತಂದ್ಯಲ್ಲ ಅದಕ್ಕೆ. ಹೇ, ಪಾಯಸ ತಂದ್ ಕೈಲೇ ಇಟ್ಕೊಂಡಿದ್ಯಾ? ಕೊಡು. ನಿಮ್ಮ ಅಪ್ಪ ಹೇಳ್ಕೊಟ್ಟಿದ್ ರೂಲ್ಸ್ ನ ಬ್ರೇಕ್ ಮಾಡಿಸ್ದೆ. ಹೆಂಗೆ, ನೀನೇ ತಿಂದೆ? ಸರಿ, ಬಂದಿದ್ದು ಕೆಲಸ ಆಯ್ತಲ್ಲ, ಹೊಡು ಹೊಡು. ಅವಶ್ಯಕತೆ ಮುಗಿದ್ಮೇಲೆ ನನ್ನ ಹೀಗ್ ಕಳಿಸ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀವ್ ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೇ ಪಾರ್ವತಿ, ಅಲ್ಲ ಚಳ್ಳೆ ಹಣ್ಣು ತಿನ್ಸೋದನ್ನ ಕಂಡು ಹಿಡ್ದಿದ್ದೆ ಹಳ್ಳಿಯವರು, ಅಂತದ್ರಲ್ಲಿ ನೀವ್ ಸಿಟಿಯವರಾಗಿ ಅದ್ರಲ್ಲೂ ನನಗೆ ಚಳ್ಳೆ ಹಣ್ಣು ತಿನ್ಸೋದಿಕ್ ಬರ್ತೀರಾ? ಆ ಅಮ್ಮ ಕೆಲ್ಸ ಇದೆ ಅಂದಿದ್ದಕ್ಕೆ ನಾನ್ ಇಲ್ಲಿಗೆ ಬಂದಿದ್ದು, ಅರ್ಥ ಆಯ್ತಾ? ಹೆಂಗೆ ನಾವು ಪಂಡ್ರಾಪುರದ ಪಾರ್ವತಿ. ಹಾಗಾಗಿ ನಾಲ್ಕು ಜನರ ಮುಂದೆ ಗಂಡನ್ಗೆ ಗೌರವ ಮರ್ಯಾದೆ ಸಂಕೇತವಾಗಿ ಈ ಹೋಗಿ ಬನ್ನಿ ಅನ್ನೋ ಸಂಬೋಧನೆ ಶುರುವಾಗುತ್ತೆ. ನೀನ್ ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಾವಿಬ್ರೆ ಇದ್ದಾಗ ಹೋಗುವ ಅಂತಾನೆ ಮಾತಾಡೋಣ. ನನ್ಗೂ ಅದೇ ಇಷ್ಟ, ಅದೇ ಇಷ್ಟ, ಅದೇ ಇಷ್ಟ. ನನ್ಗೂ ಅದೇ ಇಷ್ಟ. ಹೌದಾ? ಹ್ಮ್, ಹೌದೌದು. ಸರಿಯ ಟೈಮ್ ನೋಡಿ ನಿನ್ ಕೈಗೆ ಗೆಜ್ಜೆ ಸಿಗೋ ತರ ಮಾಡ್ತೀನಿ, ನೋಡೋಣ ಅದು ಏನ್ ಮಾಡ್ತೀಯ. ಹಲೋ, ನಾನು ಏನ್ ಕೆಲಸ ಮಾಡ್ಬೇಕು ಅಂತ ಹೇಳಿ. ಹ್ಮ್, ಹೇಳ್ತೀವಿ ಹೇಳ್ತೀವಿ. ನಾವ್ ಹೇಳೋ ಕೆಲ್ಸ ತಾನೆ ನೀವು ಮಾಡ್ಬೇಕು, ಖಂಡಿತ ಮಾಡ್ತೀರ. ಸೇರ್ಬೇಕು ಆಗ್ಲೆ, ಹೊಂದಾಣಿಕೆ ಬೇಗ ಬರತ್ತಂತ.
ಮಕ್ಕಳಿದೀವಿ. ಅದಲ್ಲ, ಅದಾದ್ಮೇಲೆ ಇವತ್ತು ಅವರಿಬ್ರು ಮೊದಲನೇ ರಾತ್ರಿ ಅಲ್ವಾ, ಅದಕ್ಕೆ ಚಿಕ್ಕ ಯಜಮಾನ್ರ ರೂಮ್ ನ ದೊಡ್ಡ ಯಜಮಾನ್ರ ಜೊತೆ ಸೇರ್ಕೊಂಡು ಅಲಂಕಾರ ಮಾಡ್ತಿದ್ದಾಳೆ. ಅಂದ್ರೆ ಅವರಿಬ್ರು ಆಗ್ಲಿಂದ ಅಂಟ್ಕೊಂಡೇ ಇದಾರ? ಮಾಡ್ತೀನಿ. ಯಾಕ್ ಮೇಡಮ್ ಸುಮ್ನ ಬಿಟ್ರಿ? ಏನಿಲ್ಲ ಗಣಿ, ನೀನ್ ಆಕಾಶದಲ್ಲಿ ಗ್ರಹಗಳನ್ನ ನೋಡ್ತಾ ಇರು, ನಂಗೆ ಚೂರು ಕೆಲ್ಸ ಇದೆ, ಬರ್ಲಾ? ಬಾಯ್. ನೀವೆಲ್ಲಿಗೆ ಹೋಗ್ತಾ ಇದ್ದೀರ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡ್ಕೊಂಡೆ ಕೆಲಸ ಮಾಡ್ತಿದ್ದೆ ಯಜಮಾನ್. ಏನ್ ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ದೆ? ತುಂಬಾ ಮುಖ್ಯವಾದದ್ದನ್ನ ನೋಡ್ಕೊಂಡು ಕೆಲಸ ಮಾಡ್ತಿದ್ದೆ. ಓ ಗಾಡ್, ನಿನಗೆ ಏನಾದ್ರೂ ಹೇಳಿದ್ರೆ ಅದಕ್ಕೆ ತಿರುಗಿ ಹೇಳಲಿಲ್ಲ ಅಂದ್ರೆ ತಿಂದಿದ್ದು ಅರಗದೇ ಇಲ್ಲ ಅಲ್ಲ. ನನಗೆ ಯಾಕೆ ಅರಗಬೇಕು? ತಿಂದಿದ್ ನೀವಲ್ವಾ? ಏನು ಅದೇ ಪಾಯಸ ತಿಂದಿದ್ ನೀವಲ್ವಾ? ಇವರ್ ಇಂಪಾಸಿಬಲ್ ಪಾರ್ವತಿ, ಇವಾಗ ಏನು ಕೆಲಸ ಮಾಡ್ತೀವ ಇಲ್ವೋ? ಮಾಡ್ತೀನಿ. ಹಾಗಾದ್ರೆ ಸರಿಯಾಗಿ ನೋಡ್ಕೊಂಡು ಮಾಡು. ಅಲಂಕಾರ ಮಾಡ್ತಿದ್ದಾರೆ. ಮಾಡ್ಲಿ ಬಿಡಿ, ಅದ್ರಲ್ಲೇನಿದೆ? ಮಾಡ್ಲಿ ಬಿಡಿ, ಅದ್ರಲ್ಲೇನಿದೆ? ಎಷ್ಟು ಈಸಿಯಾಗಿ ಹೇಳ್ತಾ ಇದ್ರ ಗುರುಜಿ, ಅವರಿಬ್ರು ಸೆಟ್ ಮಾಡ್ತಾ ಇರೋದು ಫಸ್ಟ್ ನೈಟ್ ರೂಮ್. ಫಸ್ಟ್ ನೈಟ್ ರೂಮ್ ನ ಸೆಟ್ ಮಾಡ್ತಾ ಮಾಡ್ತಾ ಅವರಿಬ್ರು ಸೆಟ್ ಆಗಿ ಮೈ ಕೈನ ಅಂಟಿಸ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಪ್ರೀತಿ ಗೀತಿ ಅಂತ ಹುಟ್ಟಿಸ್ಕೊಂಡು ಹಳೇ ಲವ್ ಸಾಂಗ್ ಒಳಗಡೆ ಹೋಗಿ ಹಾಡ್ತಾ ಹಾಡ್ತಾ ಹಾಡ್ತಾ, ಅಯ್ಯೋ ಐ ಕಾಂಟ್ ಇಮ್ಯಾಜಿನ್. ಮಾಡ್ಬಿಟ್ಟಿದ್ದಾಳೆ. ಮೊದ್ಲೇ ಇಬ್ರು ಫಸ್ಟ್ ನೈಟ್ ರೂಮ್ ಅಲ್ಲಿ ಇದಾರೆ, ಆ ಕೋಣೆಲಿ ಅದೇನೇ ನಡೆಯುತ್ತೋ ಏನೋ. ನೀವು ಮದ್ವೆ ಆಗಿ ಸಂಸಾರ ಮಾಡ್ಬೇಕಾಗಿರೋ ಹುಡುಗನ್ ಜೊತೆ ನಾಲ್ಕು ಗೋಡೆಗಳ ಮಧ್ಯೆ ಅವಳು ಕಳ್ಳಾಟ ಆಡ್ತಾ ಇದ್ದಾಳಂದ್ರೆ ಇನ್ನೆಷ್ಟಿರ್ಬೇಕು ಅವಳಿಗೆ? ಗುರುಜಿ ನೀವು ಮಾತ್ರ ಅವಳನ್ನ ಸುಮ್ನೆ ಬಿಡಬಾರ್ದು ಗುರುಜಿ. ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಈ ಮನೆಯಿಂದ ಕತ್ತರಿಸಿ ಆಚೆ ತಳ್ಬೇಕು ಗುರುಜಿ. ನಡೀರಿ ಗುರುಜಿ, ನಡೀರಿ. ಫ್ರೆಂಡ್ಸ್, ಅಲ್ಲಿ ಏನಾಗ್ತಾ ಇದೆ ಅಂತ ನೀವು ತಿಳ್ಕೋಬೇಕಾ? ಜಸ್ಟ್ ಫಾಲೋ ಮಿ. ನೀವ್ ನನ್ನ ಎಷ್ಟೇ ದೂರ ಮಾಡೋಕ್ ಹೋದ್ರು ನನ್ಗಿನ್ನೂ ಹತ್ರನೇ ಆಗ್ತಿರ್ತೀರ ಯಜಮಾನ್ರೆ. ನನ್ ಪ್ರೀತಿ ನಿಷ್ಕಲ್ಮಶವಾಗಿದ್ದು ಅದಕ್ಕೆ ಆ ದೇವ್ರು ನಮ್ಮಿಬ್ರನ್ನ ಇಷ್ಟೊಂದ್ ಹತ್ರ ಮಾಡಿಸಿರೋದು. ಯಾವಾಗ್ಲೂ ನಾವ್ ಹೀಗೆ ಹತ್ತಿರವಾಗಿ ಜೊತೆಯಾಗಿರ್ಬೇಕು. ನಮ್ಮಿಬ್ರನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ಪಾರ್ವತಿ, ಇದೇನ್ ಬರ್ತಾನೆ ಇಲ್ಲ? ಶಿವಪೂಜೆಲ್ ನಾನೇ ಕರಡಿತರ ಆದಿ ಬರ್ಲಪ್ಪ. ಆದಿ, ಡೆಕೋರೇಷನ್ಸ್ ಎಲ್ಲ ಹಾಳಾಗಿ ಹೋಗಿದೆ, ನಾವಿಬ್ರು ಸೇರ್ಕೊಂಡು ಸರಿ ಮಾಡೋಣ. ಅನುಷ್ಕಾ, ನನಗೆ ತುಂಬಾ ಟೈರ್ಡ್ ಆಗಿದೆ, ಇಫ್ ಯು ಡೋಂಟ್ ಮೈಂಡ್ ನೀನು ಸ್ವಲ್ಪ ಸರಿ ಮಾಡ್ತೀಯಾ ಪ್ಲೀಸ್? ಯಾವಾಗ್ಲೂ ಎಡವಿ ಬಿಡ್ತಾಯ್ತು ಗಣಿ. ಗಣಿ ಏನ್ ಹೇಳ್ತಿದ್ಯ ಅಕ್ಕ, ಏನಾಯ್ತು ನಿಂಗೆ? ಖುಷಿ ಕಣೋ, ಖುಷಿ. ಇವತ್ ನನಗಾಗ್ತಿರೋ ಖುಷಿಗೆ ಸಾಟಿನೇ ಇಲ್ಲ. ಖುಷಿ ಅನ್ನೋ ಪದನ ನಾಲ್ಕು ಸತಿ ಹೇಳ್ದೆ ಹೊರತು ಯಾಕೆ ಖುಷಿ ಆಯ್ತು ಅಂತ ಹೇಳಲೇ ಇಲ್ಲ. ನಮ್ಗಿಷ್ಟವಾದವ್ರ ಜೊತೆ ತುಂಬಾ ಹೊತ್ತು ಏಕಾಂತವಾದ ಸಮಯ ಕಳೆದ್ರೆ ಏನಾಗತ್ ಹೇಳು? ಏನ್ ಬೇಕಾದ್ರೂ ಆಗತ್ತೆ. ಈ ತರ್ಲೆ ಖುಷಿ ಆಗತ್ತೆ ಕಣೋ. ಹೌದೌದು, ಆದರೆ ತಾವು ತಮ್ಮ ಅಮೂಲ್ಯವಾದ ಕ್ಷಣಗಳನ್ನ ನಮ್ ಭಾವನ ಜೊತೆ ಕಳೆದ್ರಿ. ಏನ್ ನಂಗಾಯ್ತು ತಾರೇ ನಾನೇ 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 ತಾರೇ.
ಹೂವೆ, ನಿನ್ ಗೆಳತಿಗೆ ಪ್ರೀತಿಯಿಂದ ಈ ಗೆಜ್ಜೆ ಕಟ್ಟಿದ್ರೆ ಇದನ್ನ ತೆಗೆದು ಮತ್ತೆ ನನ್ನ ಕೈಗೆ ಕೊಟ್ಟು ನೀವೇ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾಳೆ. ಇದು ತಪ್ಪಲ್ವಾ? ನಿನ್ ಗೆಳತಿ ಮಾಡ್ತಾ ಇರೋದು ಸರಿನಾ? ನೀನೇ ಹೇಳು. ಅವಳು ನನ್ನನ್ನೇ ಆಟ ಆಡಿಸ್ತಾ ಇದ್ದಾಳೆ, ಈಗ ನಾನು ಅವಳನ್ನ ಆಟ ಆಡಿಸ್ತೀನಿ. ಆದ್ರೆ ಪ್ರೀತು ಅದನ್ನ ಚಾಲೆಂಜ್ ಆಗಿ ತಗೊಂಡ್ಬಿಟ್ಟ ಗೊತ್ತಾ? ಬೀದಿಲಿ ನಿಂತು ಹೂವು ಮಾರಾಟ ಮಾಡಿ, ಹೋಟ್ಲಲ್ಲಿ ಕೆಲಸ ಮಾಡಿ, ಮನೆ ಮನೆಗೆ ಅವನ ಚಿಕ್ಕ ಸೈಕಲ್ಲಲ್ಲಿ ಪೇಪರ್ ಹಾಕಿ ಅಂತೂ ಇಂತೂ ಒಂದ್ ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ದ. ಆದ್ರೂ 100 ರೂಪಾಯಿ ಸೇರ್ಸಕ್ ಆಗ್ಲಿಲ್ವಲ್ಲ ಮಾಮ್. ಆಮೇಲೆ ಆದಿಬ್ರೋ ತನ್ನ ಹತ್ರ ಇದ್ದ ಹುಂಡಿನ ಹೊಡೆದು ನಂಗೆ ಬಾಕಿ ದುಡ್ಡು ಕೊಟ್ಟ. ಪ್ರೀತು ಚಿಕ್ಕ ವಯಸ್ಸಿಂದನು ತಾನು ಇಷ್ಟಪಟ್ಟಿದ್ದನ್ನ ಕಷ್ಟಪಟ್ಟು ಪಡೆಯೋ ತಿಳುವಳಿಕೆಯನ್ನ ಬೆಳೆಸ್ಕೊಂಡಿದ್ದಾನೆ. ಏ ಗಣಿ, ಏನೋ ಅದು ಕೈಯಲ್ಲಿ? ಏನಿಲ್ಲ ಮೇಡಮ್. ಏನೂ ಇಲ್ವಾ? ನೀನೇ ತೋರಿಸ್ತೀಯೋ ಅಥವಾ? ಮೇಡಮ್, ಒಬ್ರು ಕೊಟ್ಟಿರೋ ಗಿಫ್ಟ್ ನ ಯಾರಾದ್ರೂ ನೋಡ್ತಾರಾ? ಗಿಫ್ಟ್ ನಿನಗ? ಇಷ್ಟೊತ್ತಲ್ಲಿ ನಿನಗೆ ಯಾರೋ ಗಿಫ್ಟ್ ಕೊಡ್ತಾರೆ? ಅಮ್ಮೋರು. ಅಖಿಲ ಅಕ್ಕನ ಹೂ ಮೇಡಮ್, ಇವತ್ತು ಮನೇಲಿ ಶುಭ ಕಾರ್ಯ ಇದೆ ಅಲ್ವಾ, ಅದಕ್ಕೆ ಎಲ್ಲರೂ ಕರೆದು ಕರೆದು ಒಂದೊಂದು ಗಿಫ್ಟ್ ಕೊಡ್ತಿದ್ದಾರೆ. ಹೌದೇನೋ ಗಣಿ. ಹೂ ಮೇಡಮ್, ನೀವು ಬೇಗ ಹೋಗಿ ಈಸ್ಕೊಳ್ಳಿ. ಹೌದಾ? ಸರಿ ಸರಿ, ಥ್ಯಾಂಕ್ ಯು ಗಣಿ. ಹೋಗಿ ಹೋಗಿ, ಚೆನ್ನಾಗಿ ಗಿಫ್ಟ್ ಕೊಡ್ತಾರೆ. ಈ ಪೂಜೆಯಲ್ಲಿ ನಿನ್ನನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಲ್ಲ, ಅದೇ ನಿನಗೆ ಗಿಫ್ಟ್. ಚೆನ್ನಾಗಿ ತೊಳಿ. ಆಯ್ತಕ್ಕ. ಫ್ರೆಂಡ್ಸ್ ಕರೆದು ಓಡಿಸ್ಕೊಳ್ಳೋದು ಅಂತಾರಲ್ಲ, ಅದಿದೇ ಇರಬೇಕು. ನನಗೆ ಚೊಂಬೇ ಗತಿ ಫ್ರೆಂಡ್ಸ್. ಅದಕ್ಕೆ ಗಿಫ್ಟನ್ನ ಹುಡುಕೊಂಡೋಗಿ ಕೇಳಬಾರ್ದು, ಅವ್ರು ಕೊಟ್ಟಾಗ ಇಸ್ಕೋಬೇಕು. ನನಗೆ ಈ ಚೊಂಬು ಕೊಟ್ಟಿದಾರಲ್ಲ, ಇದನ್ನ ಹೆಂಗೆ ತಿಕ್ಕಿ ತೊಳಿತೀನಿ ಅಂದ್ರೆ ನನ್ನ ಹಣೆ ಬರಹನೇ ಚೇಂಜ್ ಆಗ್ಬಿಡ್ಬೇಕು. ಹ್ಮ್, ಅದು ನಿನ್ ಗೊತ್ತಾಗ್ದಿರೋ ತರ ಕೊಡು ಅಂದ್ರು. ಏನು ಹೇಳ್ತಾ ಇದ್ಯಾ ಅಮ್ಮ? ಯಾಕೋ ಹಾಗೆ ಹೇಳ್ತಾರೆ, ಕೊಡಿಲ್ಲ ಅದನ್ನ. ಅಕ್ಕ ಏ, ಕೊಡ್ತೀಯ ಕೊಡಲ್ವಾ? ಓಹೋ, ಇದಕ್ಕ ತಾವ್ ಗೆಜ್ಜೆ ನಿಂಗೆ ಸಿಕ್ಕಿದ್ರೆ ಹಾಕೊಳ್ತೀಯಾ ಅಂತ ಕೇಳಿದ್ದು? ನೀವಾಗ ನೀವೇ ನನ್ ಕಾಲಿಗೆ ಗೆಜ್ಜೆ ಕಟ್ಟೋವರೆಗೂ ಇದ್ ನನ್ ಹತ್ರ ಬರೋದಿಕ್ಕೆ ಸಾಧ್ಯನೇ ಇಲ್ಲ. ಅಕ್ಕ ಏನ್ ಯೋಚನೆ ಮಾಡ್ತಿದ್ಯಾ? ಏನಿದ್ ಗೆಜ್ಜೆ ಆಟ? ಲೇ ಗಣಿ, ನಿನ್ಗ್ಯಾಕೋ ಅದೆಲ್ಲ? ಅಲ್ಲ, ಯಜಮಾನ್ರು ಹೇಳಿದ ತಕ್ಷಣ ಅಕ್ಕನ ಹತ್ರನೇ ಸುಳ್ಳು ಹೇಳ್ಬಿಡೋದಾ? ನಾನೇನ್ ಮಾಡ್ಲಿ, ಅವ್ರೆ ನಾನ್ ಕೊಟ್ಟಿದ್ದು ಪಾರ್ವತಿ ಗೊತ್ತಾಗ್ಬಾರ್ದು ಅಂತ ಹೇಳಿದ್ರು. ಸರಿ, ಈಗ ಇದನ್ನ ವಾಪಸ್ ತಗೊಂಡ್ ಹೋಗಿ ಯಜಮಾನ್ರು ರೂಮಲ್ಲಿ ಇಟ್ಬ. ಜನನಿ ಕುತ್ಕೊಳ್ಳೋ ಜಾಗದಲ್ಲಿ ನೀವು ಆದಿತ್ಯ ಕುತ್ಕೋಬೇಕಾಗಿತ್ತು. ಸೋ ಸ್ಯಾಡ್. ರೈಟ್ ಆ ರಾಂಗ ಗುರುಜಿ? ಎರಡೂ ಅಲ್ಲ, ಅದಕ್ಕೂ ಸರಿಯಾದ ಟೈಮ್ ಬರುತ್ತೆ. ಇದಕ್ಕಿಂತ ಜೋರಾಗಿ ನನ್ ಮದ್ವೆ ಕಾರ್ಯಗಳು ನಡೆಯತ್ತೆ. ಕರೆಕ್ಟ್ ಗುರುಜಿ, ನಿಮ್ ಮದ್ವೆ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ. ಇವರಿಬ್ರು ಕದ್ದು ಮುಚ್ಚಿ ಮದ್ವೆ ಆಗಿ ಬಂದಿದ್ದಾರೆ. ನಿಮ್ ಮದ್ವೆನ ನಾನು ಇನ್ಚಾರ್ಜ್ ತಗೊಂಡು ಅದ್ದೂರಿಯಾಗಿ ಮಾಡ್ತೀನಿ, ಡೋಂಟ್ ವರಿ. ರೀ, ಹಾಗೇನಿಲ್ಲ, ಸುಮ್ನೆ ಇರಿ. ನಮ್ಮಕ್ಕ ಯಾವಾಗ್ಲೂ ಯಂಗ್ ಅಂಡ್ ಎನರ್ಜೆಟಿಕ್. ಅದ್ ಸರಿ, ನಾನ್ ಪ್ರತಿ ದಿನಕ್ಕಿಂತ ಇವತ್ ಸ್ವಲ್ಪ ವಿಶೇಷವಾಗಿ ರೆಡಿ ಆಗಿದ್ದೀನಿ. ಬಾಯ್ ಮಾತ್ರಾದ್ರೂ ಚೆನ್ನಾಗಿದ್ಯಾ ಅಂತ ಹೇಳಿಲ್ವಲ್ರಿ? ಆಯ್ತಮ್ಮ, ಹಾಗಂತ ಧರಣಿ ಕೂತ್ಕೊಂಡ್ಬಿಡ್ಬೇಡ. ಈಗೇನು ಬಾಯ್ ಮಾತಲ್ಲಾದ್ರೂ ಚೆನ್ನಾಗಿದ್ಯಾ ಅಂತ ಹೇಳ್ಬೇಕಲ್ಲ.
ಚೆನ್ನಾಗ್ ಕಾಣ್ತಿದ್ಯಾ ಕಣೆ? ಸರಿ ಬಾಯಿ ಮಾತಲ್ಲ, ಮನ್ಸಿಂದನು ಹೇಳಿ. ಏ ನಿನಗ್ ಮನ್ಸಿದ್ರೆ ಅಲ್ವಾ ತಾನ್ ಮನ್ಸಿಂದ ಹೇಳಿ, ನಿಂಗ್ ಅರ್ಥ ಆಗೋದು? ಒಂದ್ ನಿಮಿಷ ಅದ್ಗೆ ನೀವು ಪರ್ಮಿಷನ್ ಕೊಟ್ರೆ ನಮ್ ಪ್ರೀತು ವಿಶೇಷವಾಗಿ ಕಾಲುಂಗ್ರ ತೋರಿಸ್ತಾನೆ. ಕೈಯಿಂದಾನೆ ಕಾಲುಂಗ್ರನ ಕಾಲ್ ಬೆರಳಿಗೆ ಹಾಕೋದು, ಅದ್ರಲ್ಲಿ ವಿಶೇಷ ಏನ್ ಬಂತು? ಅಣ್ಣನು ಕೈಯಿಂದ ಬಾಯಿಗೆ ಹಾಕೊಳ್ಳೋದು, ಆದ್ರೆ ಅದನ್ನ ಹೇಗ್ ತಿಂತೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ರಾತ್ರಿ ಉಳಿದಿರೋ ತಂಗ್ಳನ ತಿನ್ಕೊಂಡು ಊದಿರೋ ನಿನ್ಗೆಲ್ಲ ಅರ್ಥ ಆಗ್ಬೇಕು, ಸುಮ್ನೆ ಇರು. ಪ್ರೀತು, ಜನನಿ ಕಾಲನ್ನ ನೀನ್ ತೊಡೆ ಮೇಲೆ ಇರಿಸಿ ಕಾಲುಗಳ ತೋರ್ಸಪ್ಪ. ಅಯ್ಯೋ, ನಾನ್ ಹೇಗ್ ಹೇಳಿ, ನಂಗ್ ಗೊತ್ತಾಗ್ತಾ ಇಲ್ಲ. ಪ್ರಯತ್ನ ಪಡಿ ಜನನಿ ಅಮ್ಮವ್ರೆ, ನಿಮ್ ಕೈಯಲ್ಲಿ ಖಂಡಿತ ಆಗುತ್ತೆ. ಹೃದಯ ವಿಶಾಲತೆಗೆ ಇರೋ ಇನ್ನೊಂದು ಹೆಸರು, ಮನಸಾರೆ ಪ್ರೀತಿಸೋದಕ್ಕಿರೋ ಮತ್ತೊಂದು ಹೆಸರೇ ಪ್ರೀತು. ಯಾರು? ಸೂರ್ಯ. ಅಂದ್ರೆ ಆದಿತ್ಯ? ಪ್ರಪಂಚದಲ್ಲಿ ಶ್ರೇಷ್ಠವಾದ ಹೆಸರು ಅಮ್ಮ. ಅಮ್ಮ ಆ ಹೆಸರಿನ ಇನ್ನೊಂದು ಭಾವಾರ್ಥನೆ ಜನನಿ. ಜನನಿ ಈಗ ನಿಮ್ ಸರ್ದಿ. ಕೈನ ಹೀಗೆ ಇದ್ರೊಳಗ್ ಹಾಕಿ ನಿಧಾನವಾಗಿ ಹಿಗ್ ತಿರ್ಗಿಸ್ತಾ ಏನಾದ್ರೂ ಸಿಗತ್ತಾ ಅಂತ ನೋಡ್ಬೇಕು. ವಾವ್, ಅದೃಷ್ಟ ತಾನಾಗೆ ಹುಡ್ಕೊಂಡ್ ಬಂದಿದೆ. ಇಲ್ಲೇ ಇರುತ್ತೆ. ಆಯ್ತು, ಇನ್ನು ಅದೆಷ್ಟು ದಿನ ಗೆಜ್ಜೆ ಅಲ್ಲೇ ಇರುತ್ತೆ ಅಂತ ನಾವು ನೋಡ್ತೀವಿ. ನನ್ ಪ್ರೀತಿ ನಿಜ ಆಗಿದ್ರೆ ನನ್ ಕಾಲಿಗೆ
ನೀವ್ ಗೆಜ್ಜೆ ಕಟ್ಟೆ ಕಟ್ಟಿರ ಯಜಮಾನ್ರ. ಅಯ್ಯಪ್ಪ, 101 ಪ್ರಪೋಸ್ ಮಾಡಿದೀಯಾ, ಗ್ರೇಟ್ ಕಣೋ ನೀನು. ಪ್ರೀತು, ಅವಳು ಏನೇನೋ ಹೇಳ್ತಾಳೆ ಅಂತ ನೀನ್ ಮಾಡಕ್ ಹೋಗ್ಬಿಡ್ಬೇಡ. ಹೇಗಿದ್ರು ನೀನ್ ಸೂಪರ್ ಡ್ಯಾನ್ಸರ್ ಅಲ್ವಾ, ನಿನ್ ಹೆಂಡತಿ ಕೈ ಹಿಡ್ಕೊಂಡು ಸಾಕಾದಾಗ ಡ್ಯಾನ್ಸ್ ಮಾಡ್ಬಿಡು. ಹಿಂಗೆಲ್ಲ ಟೈಮ್ ಪಾಸ್ ಮಾಡೋ ಹಾಗಿಲ್ಲ, ನೀ ಬಸ್ಗೆ ಹೊಡಿಬೇಕು. ನೋಡ್ರಪ್ಪ, ನನ್ನ ಹೆಂಡತಿ ತುಂಬ ಕಷ್ಟ ಆಗ್ತಾ ಇದೆ, ಅವ್ಳು ಹುಮ್ಮಸ್ ಬರಬೇಕು ಅಂತ ಎನ್ಕರೇಜ್ ಮಾಡ್ಬೇಕಲ್ಲ. ರೆಡಿ, ಕಮ್ ಆನ್ ಚಿಕ್ಕಮ್ಮ, ಕಮ್ ಆನ್. ಅಕ್ಕ, ನನ್ ಕೈಲಿ ಬಸ್ಗೆ ಹೊಡಿಯಕ್ ಆಗಲ್ಲ ಅಕ್ಕ, ನಾನು ಹೋಗಿ ಕೂತ್ಕೋತೀನಿ. ನಾನ್ ನನ್ ಸ್ಟೈಲ್ ಅಲ್ಲಿ ಬೈತೀನಿ, ಪ್ರಪೋಸ್ ಮಾಡ್ತೀನಿ, ಅವ್ರ ಸ್ಟೈಲ್ ಅಲ್ಲೆಲ್ಲ ನಂಗ್ ಬರಲ್ಲ. ಅದೆಲ್ಲ ಹೇಳೋ ಹಾಗಿಲ್ಲ, ಟಾಸ್ಕ್ ಅಂದ್ಮೇಲೆ ಟಾಸ್ಕ್ ಫಾಲೋ ಮಾಡ್ಲೇಬೇಕು. ನಿಜ, ನಂಗ್ ಮಂಜುಳ ಅವ್ರ ತರ ಆಕ್ಟಿಂಗ್ ಮಾಡಕ್ ಬರಲ್ಲ. ಸರಿ ಸರಿ, ನಿಮಗ್ ಮಂಜುಳ ಅವ್ರ ತರ ಆಕ್ಟಿಂಗ್ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ನಮ್ ಪಾರ್ವತಿಯವರು ಹೇಳ್ಕೊಡ್ತಾರೆ. ಹತ್ತತ್ತ ಚಡಿ ಕೊಟ್ಟು ಜುಟ್ನ ಕತ್ತರಿಸಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮೆರವಣಿಗೆ ಮಾಡಿಸಿಲ್ಲ ಅಂತಂದ್ರೆ ನನ್ನ ಹೆಸರು ದುರ್ಗಿ, ದುರ್ಗಿನೇ ಅಲ್ಲ. ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾಳಲ್ವಾ ಗುರುಜಿ. ಬಿಟ್ಬಿಡ್ತೀನಿ, ಬಿಟ್ಬಿಡ್ತೀನಿ, ನಿಮ್ ತಲೆನೆಲ್ಲ ತಾಮ್ರ ಚಂಬು ಮಾಡಿ ಆಮೇಲೆ ಬಿಟ್ಬಿಡ್ತೀನಿ. ಲೇ ಮಿಟಕ್ಲಾಡಿ, ಇನ್ನೊಂದ್ಸತಿ ಇವ್ರಗಳನ್ನೆಲ್ಲ ಕರ್ಕೊಂಡ್ ನಮ್ ತೋಟಕ್ ಬರ್ತೀಯನೆ. ಲೇ ಐತ್ತೆ ನಿನಗೆ ಐತ್ತೆ. ನನ್ನದೊಂದು ಮಾತು ನಡೆಸಿಕೊಡುವಿರಾ, ನನಗೆ ಈ ರಾಜ್ಯವೂ ಬೇಡ, ಈ ಸಿಂಹಾಸನವೂ ಬೇಡ. ಎಲ್ಲಿಯಾದರೂ ದೂರ ಹೋಗಿ ಯಾರ ಕಣ್ಣಿಗೂ ಕಾಣದ ಹಾಗೆ ನೆಮ್ಮದಿಯಾಗಿ ಬಾಳೋಣ. ಬರುವಿರಾ ವೀರ? ಹೇಗ್ ಸಾಧ್ಯ ಅಕ್ಕ, ನಮ್ ಆದಿ ಏನೇ ಗಿಫ್ಟ್ ಕೊಟ್ರು ಅದ್ನ ಮನುಷ್ಕನ್ಗೆ ತಾನೆ, ಅದನ್ ಎಲ್ರ ಮುಂದೆ ಕೊಡ್ಲಿ ಬಿಡಿ, ಅವಳು ಖುಷಿ ಆಗ್ತಾಳೆ. ನೋನು, ಟಾಸ್ಕ್ ಈಸ್ ಟಾಸ್ಕ್, ರೂಲ್ ಈಸ್ ರೂಲ್, ಇದನ್ ಯಾರು ಬ್ರೇಕ್ ಮಾಡೋ ಹಾಗಿಲ್ಲ. ಆದಿ, ಈ ಟಾಸ್ಕ್ ನಿನ್ಗೋಕೆ ತಾನೆ? ನನ್ಗೋಕೆ ಅಮ್ಮ. ಆದಿತ್ಯ, ಎಲ್ರು ಕಣ್ ತಪ್ಸಿ ಅನುಷ್ಕಾಗೊಂದು ಸ್ವೀಟ್ ಕಿಸ್ ಕೊಟ್ಬಿಡು. ಕೊಟ್ರಲ್ಲ ಗುರುಜಿ ಚಾನ್ಸು. ದೇವ್ರೇ, ಏನಾದ್ರೂ ಮಾಡಪ್ಪ.
ಚಿಕ್ಕಪ್ಪ, ಯಾರಿಗೆ ಯಾವ ಗಿಫ್ಟ್ ಸೇರ್ಬೇಕಾಗಿತ್ತೋ ಸರಿಯಾಗಿ ಹೇಳಿದೆ ಆದಿತ್ಯ. ದಾಮಿನಿ, ನನ್ನ ಮಗ ಆದಿ ಬುದ್ಧಿವಂತ, ನಾನು ಹೇಳಿದ್ದನ್ನ ಕರೆಕ್ಟಾಗಿ ಕೇಳಿಸ್ಕೊಂಡು ಫಾಲೋ ಮಾಡಿದ್ದಾನೆ. ಆದರೂ ಆದಿತ್ಯ ಗಿಫ್ಟ್ ಯಾರಿಗೆ ಕೊಟ್ಟ ಅಂತನಾದ್ರೂ ಗೊತ್ತಾಗ್ಬೇಕಲ್ವಾ ಅಕ್ಕ? ಇನ್ಯಾರು ಕೊಟ್ಟಿರ್ತಾನೆ? ಅನುಷ್ಕಂಗೆ ತಾನೇ. ಆಯ್ತಕ್ಕ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಉಂಗ್ರ ಸಿಗುತ್ತೋ ಅವ್ರು ಗೆದ್ದ ಹಾಗೆ, ಆದ್ರೆ ಗೆದ್ದೋರ್ ಕೈಗೆ ಉಂಗ್ರ ಸೇರಲ್ಲ. ಯಾಕೆ ಅಂದ್ರೆ ಗೆದ್ದೋರು ಸೋತೋರ್ ಬೆರಳಿಗೆ ಈ ಉಂಗ್ರನ ತೊಡಸ್ಬೇಕು.